students corporate accounting third semester BCom NEP syllabus okay namge valuation of goodwill ana ondu chapter ide ee valuation of goodwill alli now yav riti understand maadkolodu ee chapter na valuation of goodwill sir first goodwill andre enu sir goodwill andre simple aagi helbeku andre it is the value or extra value extra earning capacity of a business extra earning capacity of a business through by good name fame reputation of a business is called as goodwill andre nimma business nalli olle hesaru olle sales turnover reputation iddu aa name inda athwa olle reputation inda nimma business ge extra earning enadru barong idre adanna naavu goodwill anta heltivi kelavarge goodwill andre sir goodwill is good name fame reputation of a business anta helidru saara bari hesaru reputation idre extra earning capacity irutte anta yenu rule enu illa hauda nimmage good name good fame reputation iddu adrinda nimge extra earnings enadru bandre extra profits enadru earn maado capacity idre anta business nalli enide anta artha goodwill ide anta artha nimge artha aago tara helibudtini goodwill andre eno anta heli iga shravani on business start maartare shravani 2012 alli business start maartare okay na 2022 varigu business maartta idare प्रति वर्ष प्रॉफिट्स इंक्रीज आगता बरता है मार्केट अल्ली श्रावणी कंपनी श्रावणी एंटरप्राइजेस आसरिंद श्रावणी कंपनी अंद्रे साकु आ कंपनी मोन कोट्रु पर्चेस सेल पर्चेस याके अंद्रे क्वालिटी प्राइस चेन्नागिदे लोकेशन अर्थ आगता पॉइंट्स इट्कोंडु अवरिगे बिजनेस हेसरिदे प्रॉफिट्स कूड चेन्नागि अर्न माड्ता इद्दारे 2012 अल्ली 1 करोड़ रुपीस प्रॉफिट इंद स्टार्ट माडिद्रु 2022 गे अदु 20 करोड़ आयतु एष्टु आयतु 1 करोड़ इंद 20 करोड़ आयतु ई तर बिजनेस अन्न श्रावणि यारिगादरू मारोदिक्के इष्ट पडताळा ಪಡತಳಾ ಹೇಳಿ ಇಷ್ಟ ಪಡೋದಿಲ್ಲ ಆದ್ರೆ ನಮ್ಮ ಬಿಂದು ಇದಳಲ್ಲ ಸುಮ್ಮನೆ ಬಿಡತಳ ಶ್ರಾವಣಿ ಬಿಸಿನೆಸ್ ನ ಏನಾದರೂ ಮಾಡಿ ನಾನು ಪರ್ಚೇಸ್ ಮಾಡಬೇಕು ಅಂತ ಹೊರಡತಳೆ ಶ್ರಾವಣಿಗೆ ಒಂದು ಆಫರ್ ಕೊಡತಳೆ ಶ್ರಾವಣಿ ನಿಮ್ಮ ಬಿಸಿನೆಸ್ ನ ನನಗೆ ಮಾರ್ಬಿಡು ನಾನು ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಎಷ್ಟು ಕೊಡಬೇಕು ಹೇಳು ಅಂತ ಹೇಳಿದ್ರು ಈ ಹುಡುಗಿ ನಾನು ಮಾರಲ್ಲ ಇದನ್ನ ನಾನು ಮಾರಿದ್ರೆ ಲಾಸ್ ಆಗುತ್ತೆ ನನಗೆ ನೋಡಿ 22 ನಲ್ಲಿ ನನಗೆ 20 ಕೋಟಿ ಲಾಭ ಬರ್ತಾ ಇದೆ 25 ಅಷ್ಟೊತ್ತಿಗೆ ಅದು 100 ಕ್ರೋರ್ಸ್ ವರೆಗೂ ಪ್ರಾಫಿಟ್ ಹೋಗುತ್ತೆ ನಾನು ಏನಕ್ಕೆ ಮಾರಲಿ ಅಂತ ಹೇಳಿದ್ರು ಈ ಹುಡುಗಿ ಏನು ಹೇಳಿದ್ರು ಗೊತ್ತಾ ಆಯ್ತು ನಿನ್ನ ಬಿಸಿನೆಸ್ ದು ಏನೇನು ಅಸೆಟ್ಸ್ ಇದೆ ಅದೆಲ್ಲ ಲೆಕ್ಕ ಹಾಕು ನೀನ್ ಯಾರಿಗೆ ಎಷ್ಟು ಸಾಲ ಕೊಡಬೇಕು ಅದನ್ನು ಹೇಳು ಒಟ್ಟು ಅಸೆಟ್ಸ್ ಒಂದು 100 ಕೋಟಿ ಇದೆ ಅಂತ ಇಟ್ಕೋ ಸಾಲ ಒಂದು 20 ಕೋಟಿ ಇದೆ ಅಂತ ಇಟ್ಕೋ ಒಟ್ಟು ಎಷ್ಟಾಯ್ತು 80 ಕೋಟಿ ಆಯ್ತು 100 ಕೋಟಿನಲ್ಲಿ 20 ಕೋಟಿ ಸಾಲ ಕಳೆದ್ರೆ 80 ಕೋಟಿ ಇದು ಅಸೆಟ್ಸ್ ಆಯ್ತು ಎಂತ ಅಸೆಟ್ಸ್ ಇದು ನೆಟ್ ಅಸೆಟ್ಸ್ ಅಂತ ಹೇಳ್ತೀನಿ 80 ಕೋಟಿ ನಿಮ್ಮ ಬಿಸಿನೆಸ್ ಗೆ ನಾನು ನೀನು 2025 ರಲ್ಲಿ ಏನು 100 ಕೋಟಿ ರೂಪಾಯಿ ಅರ್ನ್ ಮಾಡ್ತೀಯಲ್ವಾ ಆ 100 ಕೋಟಿ ರೂಪಾಯಿನ ಇವತ್ತೇ ಕೊಟ್ಬಿಡ್ತೀನಿ ನನ್ನ 180 ಕೋಟಿ ಕೊಡ್ತೀನಿ ಮಾರ್ಬಿಡು ಅಂತ ಹೇಳ್ತು ಆಫರ್ ಹೇಗಿದೆ ಚೆನ್ನಾಗಿದೆಯಾ ಇಲ್ವಾ ನೋಡಮ್ಮ ಇವತ್ತು 2022 ನಲ್ಲಿ 20 ಕೋಟಿ ಪ್ರಾಫಿಟ್ ಬಂದಿದೆ ನೀನು 25 ಗೆ 100 ಕೋಟಿ ಅರ್ನ್ ಮಾಡಬೇಕು ಅಂತ ಇದ್ದೀಯಾ 25 ವರೆಗೂ ಏನು ಕಾಯ್ತೀಯಾ ಇವತ್ತೇ ಮಾರ್ಬಿಡು ನನಗೆ ಅವಾಗ ನೀನು ಏನು 100 ಕ್ರೋಸ್ ಅರ್ನ್ ಮಾಡ್ತೀಯಾ ಅದನ್ನ ನೀವೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಶ್ರಾವಣಿಗೆ ಸ್ಟಾರ್ಟ್ ಆಯ್ತು ಆಸೆ ಎಸ್ 100 ಕ್ರೋಸ್ ಬಿಟ್ಟಿಯಾಗಿ ಬರ್ತದಲ್ವಾ 80 ಕೋಟಿ ನನ್ನ ಅಸೆಟ್ಸ್ ದು 100 ಕೋಟಿ ರೂಪಾಯಿ ಬಿಟ್ಟಿಯಾಗಿ ಬರ್ತಾ ಇರೋ ಅಮೌಂಟ್ ಈ 100 ಕೋಟಿ ರೂಪಾಯಿ ಏನು ಫ್ರೀ ಆಗಿ ಬರ್ತಾ ಇದೆ ಅದನ್ನೇ ನಾವೇನು ಹೇಳ್ತೀವಿ ಗುಡ್ ವಿಲ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಸಿ ಹೆಂಗ್ ಬಂತು
because Shravani has got a good name, good fame, good reputation, good profits. Because of this, she has earned earning capacity, extra earning capacity, earn ಮಾಡೋದು. ಹೌದಾ? ಇದನ್ನೇ ನಾವೇನಂತ ಹೇಳ್ತೀವಿ, ಗುಡ್ ವಿಲ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ಸೊ ಇದರಿಂದ ನಮ್ಗೆ ಅರ್ಥ ಆಗಿದ್ದು ಏನಪ್ಪ ಅಂದ್ರೆ, ಗುಡ್ ವಿಲ್ ನ ನಾವು ಯಾವಾಗ ವ್ಯಾಲ್ಯೂ ಮಾಡ್ತೀವಿ, ವೆನ್ ದ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್. ನಮ್ ಗುಡ್ ವಿಲ್ ಅನ್ನ ವ್ಯಾಲ್ಯೂ ಮಾಡೋದಿಕ್ಕೆ ಯಾವ ಯಾವ ಸಿಚುಯೇಷನ್ಸ್ ಅಲ್ಲಿ ನಾವು ಗುಡ್ ವಿಲ್ ಅನ್ನ ವ್ಯಾಲ್ಯೂ ಮಾಡ್ತೀವಿ, ಅದಕ್ಕೆ ನಮ್ಮ ಹತ್ರ ಒಂದಷ್ಟು ಪಾಯಿಂಟ್ಸ್ ಇದೆ. ಮೊದಲನೇ ಪಾಯಿಂಟ್ ಏನದು ಅಂತ ಹೇಳಿದ್ರೆ, ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಓಕೆನಾ? ವೆನ್ ಎ ಬಿಸ್ನೆಸ್ ಈಸ್ ಸೋಲ್ಡ್, ವೆನ್ ಎ ಬಿಸ್ನೆಸ್ ಈಸ್ ಪರ್ಚೇಸ್ಡ್ ಆರ್ ಸೋಲ್ಡ್. ಒಂದು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಸೇಲ್ ಮಾಡಬೇಕಾದ್ರೆ ಗುಡ್ ವಿಲ್ ಅನ್ನೋ ಫ್ಯಾಕ್ಟರ್ ಬರುತ್ತೆ. ಹೌದಾ ಇಲ್ವೋ? ಒಂದು ಬಿಸ್ನೆಸ್ ನ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಬಿಸ್ನೆಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಗುಡ್ ವಿಲ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎರಡನೇ ಪಾಯಿಂಟ್, ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆದ್ರೆ ಒಬ್ಬ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗ್ಲಿ ಅಥವಾ ಒಬ್ಬ ಹಳೆ ಪಾರ್ಟ್ನರ್ ರಿಟೈರ್ಡ್ ಆಗ್ಲಿ ಅಥವಾ ಇರೋ ಪಾರ್ಟ್ನರ್ ಹೊಗೆ ಹಾಕೊಳ್ಳಿ ಅಂದ್ರೆ ಡೆತ್ ಆಗ್ಲಿ, ನಾವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದೋ ಇಲ್ವೋ? ಅಥವಾ ಎರಡು ಕಂಪನಿಗಳು ಏನದೋ, ಎರಡು ಕಂಪನಿಗಳು ಒಂದಾಗಿ ಅಮಾಲ್ಗಮೇಷನ್ ಆದಾಗ, ಮರ್ಜರ್ ಆದಾಗ, ಮರ್ಜ್ ಆದಾಗ, ಎ ಕಂಪನಿ ಬಿ ಕಂಪನಿ ಎರಡು ಒಟ್ಟುಗೂಡಿ ಒಂದೇ ಬಿಸ್ನೆಸ್ ಆದಾಗ, ಆಗ ಎ ಕಂಪನಿಗೆ ಬಿ ಕಂಪನಿಗೆ ಸೇರ್ಬೇಕಾಗಿರೋ ಗುಡ್ ವಿಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮೂರನೇ ಪಾಯಿಂಟ್, ನಾಲ್ಕನೇ ಪಾಯಿಂಟ್, ಒಂದು ಕಂಪನಿನ ಒಂದು ಬಿಸ್ನೆಸ್ ನ ಪ್ರೈವೇಟ್ ಬಿಸ್ನೆಸ್ ಅನ್ನ ಓಕೆನಾ, ಒಂದು ಗವರ್ಮೆಂಟ್ ಯಾವ್ದಾದ್ರು ಅಕ್ವೈರ್ ಮಾಡ್ತಾ ಇದ್ರೆ, ಗವರ್ಮೆಂಟ್ ಏನಾದ್ರೂ ಕಂಪಲ್ಸರಿ ಆಗಿ ಅಕ್ವೈರ್ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ಗುಡ್ ವಿಲ್ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತಾ? ವೆನ್ ದ ಗುಡ್ ವಿಲ್ ನೀಡ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂದ್ರೆ ನಾವು ಈ ಐದು ಪಾಯಿಂಟ್ ಅನ್ನ ಬರೀಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ಏನೋ, ವೆನ್ ಎ ಬಿಸ್ನೆಸ್ ಈಸ್ ಪರ್ಚೇಸ್ಡ್ ಆರ್ ಸೋಲ್ಡ್. ಸೆಕೆಂಡ್ ಒನ್ ಏನೋ, ವೆನ್ ಎ ಪಾರ್ಟ್ನರ್ ಈಸ್ ಅಡ್ಮಿಟೆಡ್, ರಿಟೈರ್ಡ್ ಆರ್ ಡೈಸ್. ವೆನ್ ಟೂ ಆರ್ ಮೋರ್ ಕಂಪನೀಸ್ ಹ್ಯಾವಿಂಗ್ ಎ ಮರ್ಜರ್ ಅಕ್ವಿಸಿಷನ್ಸ್. ಅಂಡ್ ನೆಕ್ಸ್ಟ್ ಈಸ್ ಕಂಪಲ್ಸರಿ ಅಕ್ವಿಸಿಷನ್ ಬೈ ದ ಗವರ್ಮೆಂಟ್. ಇಷ್ಟು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಗೆ ರೀಸನ್ಸ್ ಆಗುತ್ತೆ. ಈಗ ನಮಗೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿದ್ರೆ, ಗುಡ್ ವಿಲ್ ನ ಯಾವ ರೀತಿ ವ್ಯಾಲ್ಯೂ ಮಾಡೋದು. ಸರಿ, ಗುಡ್ ವಿಲ್ ನಲ್ಲಿ ಶ್ರಾವಣಿ ಬಿಸ್ನೆಸ್ ನಲ್ಲಿ ಇಷ್ಟೇ ಗುಡ್ ವಿಲ್ ಇದೆ ಅಂತ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ನಮ್ಮ ಹತ್ರ ನಾಲ್ಕು ಮೆಥಡ್ ಇದೆ. ಇದನ್ನ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇ ಮೆಥಡ್ ಬಂದು ಆವರೇಜ್ ಪ್ರಾಫಿಟ್ ಮೆಥಡ್. ಏನಿದು? ಆವರೇಜ್ ಪ್ರಾಫಿಟ್ ಮೆಥಡ್. ಎರಡನೇದು ಕ್ಯಾಪಿಟಲೈಸೇಷನ್ ಮೆಥಡ್. ಏನಿದು? ಕ್ಯಾಪಿಟಲೈಸೇಷನ್ ಮೆಥಡ್. ಮೂರನೇದು ಸೂಪರ್ ಪ್ರಾಫಿಟ್ ಮೆಥಡ್. ನಾಲ್ಕನೇದು ಆನ್ಯುಟಿ ಮೆಥಡ್. ಅರ್ಥ ಆಯ್ತಾ? ನಾಲ್ಕು ಮೆಥಡ್ ಇದೆ. ಅದರಲ್ಲಿ ಮೊದಲನೇದು ಆವರೇಜ್ ಪ್ರಾಫಿಟ್ ಮೆಥಡ್, ಎರಡನೇದು ಕ್ಯಾಪಿಟಲೈಸೇಷನ್ ಮೆಥಡ್, ಮೂರನೇದು ಸೂಪರ್ ಪ್ರಾಫಿಟ್ ಮೆಥಡ್, ನಾಲ್ಕನೇದು ಆನ್ಯುಟಿ ಮೆಥಡ್. ಇದರಲ್ಲಿ ಮೊದಲನೇದು ಯಾವುದು? ಆವರೇಜ್ ಪ್ರಾಫಿಟ್ ಮೆಥಡ್. ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಮತ್ತೆ ನಮಗೆ ಎರಡು ತರ ಬರುತ್ತೆ. ಒಂದು ಸಿಂಪಲ್ ಆವರೇಜ್ ಮೆಥಡ್, ಎರಡನೇದು ವೇಟೆಡ್ ಆವರೇಜ್ ಮೆಥಡ್ ಅಂತ ಬರುತ್ತೆ. ಒಂದು ಸಿಂಪಲ್ ಆವರೇಜ್ ಮೆಥಡ್, ಸೆಕೆಂಡ್ ಒನ್ ಈಸ್ ವೇಟೆಡ್ ಆವರೇಜ್ ಮೆಥಡ್. ಸರ್, ಆವರೇಜ್ ಪ್ರಾಫಿಟ್ ಅಂದ್ರೆ ಏನು? ಈಗ ನಾನು ಹೇಳ್ತಾಗೆ ಶ್ರಾವಣಿ ಕಂಪನಿ ಅಂತ ಇಟ್ಕೋಣ. ಶ್ರಾವಣಿ ಕಂಪನಿ ಸೇಲ್ ಮಾಡ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಸೇಲು? ಶ್ರಾವಣಿ ಕಂಪನಿ ಸೇಲ್ ಮಾಡ್ತಾ ಇದೆ. ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ? ಬಿಂದು ಕಂಪನಿ ಸೇಲ್ ಮಾಡ್ತಾ ಇದೆ. ಓಕೆನಾ? ಕರೆಕ್ಟ್ ಆ ಸ್ಪೆಲ್ಲಿಂಗು? ಬಿಂದು ಬಿ ಎಚ್ ಯು ನ ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂಡು. ಓಕೆನಾ? ಟೋಟಲ್ ಆಗಿ ಪ್ರೊನೌನ್ಸ್ ಮಾಡೋದಂತೂ ಬಿಂದುನೇ ಅಲ್ವಾ? ಬಿಂದು
ಬಿಂದು ಅಂತಾನೆ ಆಗುತ್ತೆ. ಕೆಲವರು ಡಿ ಎಚ್ ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡಲ್ಲ, ಇರ್ಲಿ ಅದ ಆಮೇಲೆ. ಈಗ ಶ್ರಾವಣಿ ಕಂಪನಿ ಸೇಲ್ ಮಾಡ್ತಾ ಇದೆ, ಬಿಂದು ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಬಿಂದು ಕಂಪನಿ ಶ್ರಾವಣಿ ಕಂಪನಿನ ಪರ್ಚೇಸ್ ಮಾಡಬೇಕಾದ್ರೆ ಮೇನ್ ನೋಡೋದು ಏನಪ್ಪಾ ಅಂದ್ರೆ ಶ್ರಾವಣಿ ಕಂಪನಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡುತ್ತೆ. ಲಾಸ್ ಅಲ್ಲಿ ಇದ್ರೆ ಯಾರಾದ್ರೂ ಪರ್ಚೇಸ್ ಮಾಡ್ತಾರ, ಅಪ್ಪ ನಿನ್ ಸವಾಸ ಬೇಡಲೇ ಬೇಡ ನೀ ಅಲ್ಲೇ ಇರು ಅಂತ ಹೇಳ್ತೀವಿ, ಹೌದೋ ಇಲ್ವೋ. ಆದ್ರೆ ಬಿಂದು ಕಂಪನಿ ಏನ್ ನೋಡ್ತಾ ಇದೆ, ಪ್ರಾಫಿಟ್ ನೋಡ್ತಾ ಇದೆ. ಸರಿ, ಪ್ರಾಫಿಟ್ 2015 ಇಂದ 2020 ವರ್ಗೂ ಓಕೆನಾ, ಪ್ರಾಫಿಟ್ಸ್ ಶ್ರಾವಣಿ ಯಾವ ತರ ಅರ್ನ್ ಮಾಡಿದ್ದಾರೆ ನೋಡೋಣ. ಶ್ರಾವಣಿ 2015 ಅಲ್ಲಿ 10 ಲ್ಯಾಕ್ಸ್, 16 ಅಲ್ಲಿ 15 ಲ್ಯಾಕ್ಸ್, 17 ಅಲ್ಲಿ 14 ಲ್ಯಾಕ್ಸ್, 18 ಅಲ್ಲಿ 16 ಲ್ಯಾಕ್ಸ್, 19 ಅಲ್ಲಿ ಮತ್ತೆ 16 ಲ್ಯಾಕ್ಸ್ ಬೇಡ 10, 15 ಲ್ಯಾಕ್ಸ್, 20 ಅಲ್ಲಿ 12 ಲ್ಯಾಕ್ಸ್ ಓಕೆನಾ. ಅಲ್ಲಿಗೆ 1, 2, 3, 4, 5, 6 ಆಯ್ತಲ್ವಾ. ಅಲ್ಲಿಗೆ ನಾವು ಒಂದ್ ಕೆಲಸ ಮಾಡೋಣ, ಇಲ್ಲಿ 2015 ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಓಕೆನಾ. 16 ಇಂದ ಸ್ಟಾರ್ಟ್ ಮಾಡೋಣ, 5 ಇಯರ್ಸ್ ಆಗಿ ಸಾಕು. 5 ಇಯರ್ಸ್ ಪ್ರಾಫಿಟ್ ಹಿಂಗಿದೆ ಓಕೆನಾ. ಈಗ ಶ್ರಾವಣಿ ಸೇಲ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ ಬಿಂದುಗೆ, ಮಾರ್ತೀನಮ್ಮ ನನಗೆ ಗುಡ್ ವಿಲ್ ಕೊಡಬೇಕು ಅಂತ ಹೇಳುದು. ಏನ್ ಕೊಡ್ಬೇಕಂತೆ, ಗುಡ್ ವಿಲ್ ಕೊಡ್ಬೇಕು. 2020 18 ಲ್ಯಾಕ್ಸ್ ಅರ್ನ್ ಮಾಡಿದ್ರು. ಎಷ್ಟು? 18 ಲ್ಯಾಕ್ಸ್ ಅರ್ನ್ ಮಾಡಿದ್ರು. ಶ್ರಾವಣಿ ಏನ್ ಹೇಳಿದ್ರು ಬಿಂದುಗೆ, ನೋಡಮ್ಮ ನನಗೆ 18 ಲಕ್ಷ ರೂಪಾಯಿ ಕೊಡು ಗುಡ್ ವಿಲ್ ನ, ನಾನು ನಿಮಗೆ ಮಾರ್ಬಿಡ್ತೀನಿ ನನ್ನ ಬಿಸ್ನೆಸ್ ನಲ್ಲಿ ಅಸೆಟ್ಸ್ ಓಕೆನಾ 1 ಕೋಟಿ ರೂಪಾಯಿ ಇದೆ, ಲಯಬಿಲಿಟೀಸ್ 1 20 ಲಕ್ಷ ಇದೆ ಓಕೆನಾ, 80 ಲಕ್ಷ ಕೊಟ್ಬಿಡು, 80 ಲಕ್ಷ ಪ್ಲಸ್ 18 ಲಕ್ಷ ಗುಡ್ ವಿಲ್ ಟೋಟಲ್ ಎಷ್ಟು ಕೊಡು, 98 ಲ್ಯಾಕ್ಸ್ ಕೊಡು ಮಾರ್ಬಿಡ್ತೀನಿ ಅಂತ ಹೇಳು. ಯಾರು? ಶ್ರಾವಣ. ಬಿಂದು ಏನ್ ಮಾಡಿದ್ಲು, ಹೌದಾ ಅಯ್ಯೋ ಏನಪ್ಪ ಮಾಡುದು, ಆಯ್ತು ಪ್ರಾಫಿಟ್ ಇಷ್ಟಿಷ್ಟು ಬಂದಿದೆ ಪರವಾಗಿಲ್ಲ, ನೀನು ಯಾಕೆ 18 ಲಕ್ಷನೇ ಕೇಳ್ತಾ ಇದೀಯಾ ನೋಡ, ಅದ್ರ ಹಿಂದೆ ವರ್ಷ ಎಷ್ಟು ಮಾಡಿದ್ಯಾ, 15 ಲಕ್ಷ ಮಾಡಿದ್ಯ, ಅದರಿಂದ 1 ಲಕ್ಷ ಜಾಸ್ತಿ ಮಾಡಿದ್ಯ, ಅದರಿಂದ ನೋಡು ಮತ್ತೆ 14 ಲಕ್ಷ ಮಾಡಿದ್ಯ, ಅದರಿಂದ 15 ಲಕ್ಷ ಮಾಡಿದ್ಯ. ನಿನ್ ಪ್ರಾಫಿಟ್ ಪ್ರತಿ ವರ್ಷ 18 ಲಕ್ಷನೇ ಬರ್ತಾ ಇದ್ರೆ ನಾನು 18 ಲಕ್ಷನೇ ಕೊಡ್ತಾ ಇದ್ದೆ. ಒಂದ್ ಕೆಲಸ ಮಾಡೋಣ, ನನಗೂ ಬೇಡ ನಿನಗೂ ಬೇಡ, ಇದು ಬಿಂದು ಹೇಳ್ತಾ ಇರೋದು, ನನಗೂ ಬೇಡ ನಿನಗೂ ಬೇಡ, ಈ 5 ವರ್ಷದ್ದು ಆಡ್ ಮಾಡೋಣ ಪ್ರಾಫಿಟ್ ನ, 5 ವರ್ಷದ್ದು ಪ್ರಾಫಿಟ್ ಏನ್ ಮಾಡೋಣ ಆಡ್ ಮಾಡೋಣ. ಆಡ್ ಮಾಡಿದ್ರೆ ಎಷ್ಟ್ ಬರುತ್ತೆ, 5, 10, 20, 28 ಕರೆಕ್ಟಾ, 3, 4, 5, 6, 7 78 ಆಯ್ತು ಕರೆಕ್ಟಾ. ಇದು ಎಷ್ಟ್ ವರ್ಷದ ಪ್ರಾಫಿಟ್, 5 ವರ್ಷದ ಪ್ರಾಫಿಟ್ ಡಿವೈಡೆಡ್ ಬೈ 5 ವರ್ಷದ ಮಾಡೋಣ ಎಷ್ಟ್ ಬರುತ್ತೆ, 15.6. ಅಲ್ಲಿಗೆ 15,60,000 ರೂಪಾಯಿ ಕೊಡ್ತೀನಿ, ನನಗೂ ಬೇಡ ನಿನಗೂ ಬೇಡ, ಇದನ್ನೇ ನಾವೇನಂತ ಹೇಳ್ತೀವಿ ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ ಓಕೆನಾ. ಆವಾಗ ಈ ಹುಡುಗಿ ಶ್ರಾವಣಿ ಸಿಂಧು ಹೇಳ್ತಾಳ, ನೋಡಮ್ಮ ಆವರೇಜ್ ಪ್ರಾಫಿಟ್ 15,60,000 ಬರ್ತಾ ಇದೆ, ನಾನು ಇದೇ ತರ ಬಿಸ್ನೆಸ್ ಮಾಡಿದ್ರೆ ಪ್ರತಿ ವರ್ಷ ನನಗೆ ಹೆಚ್ಚು ಕಡಿಮೆ 15,60,000 ಪ್ರಾಫಿಟ್ ಬರುತ್ತೆ, ನಾನ್ ನಿನಗ್ ಮಾಡಿಬಿಟ್ರೆ ನನಗ್ ಲಾಸ್ ಆಗುತ್ತೆ, ನೀನೇನ್ ಆರಾಮ ಪ್ರಾಫಿಟ್ ಅರ್ನ್ ಮಾಡ್ಕೊಂಡಿರ್ತೀಯ, ನನಗೇನ್ ಲಾಭ, ನಾನ್ ಕಷ್ಟಪಟ್ಟು 16 ಸ್ಟಾಪ್ನೆ ಮಾಡಿ ಸ್ಟಾರ್ಟ್ ಮಾಡಿ ಕಷ್ಟಪಟ್ಟು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಿ ಇಷ್ಟೊಂದು ಹೆಸರೆಲ್ಲ ಉಡಿಸ್ಕೊಂಡು ನಿನಗ್ ಮಾರೋದಕ್ಕೆ ನನ್ ಬಿಸ್ನೆಸ್ ಇದ್ದೆ, ನಾನು ಮಾರಲ್ಲ. ಬಿಂದು ಹೇಳಿದ್ಲು ಮತ್ತೆ ಏನ್ ಬೇಕು ಹೇಳು, ನನಗೆ 25 ಅಂದ್ರೆ ಇನ್ನ ಎಷ್ಟು, 21, 22, 23, 24, 25 5 ವರ್ಷದ ಪ್ರಾಫಿಟ್ ನಾನೇನ್ ಅರ್ನ್ ಮಾಡ್ತೀನಲ್ವ ವರ್ಷಕ್ಕೆ 15,60,000, 1 ವರ್ಷದ ಪ್ರಾಫಿಟ್ ಇಷ್ಟು ಬರುತ್ತೆ ನನಗೆ, ಇದರ 5 ಪಟ್ಟು 5 ಟೈಮ್ಸ್ ಈಗ್ಲೇ ಕೊಟ್ಬಿಡು ಮಾರ್ಬಿಡ್ತೀನಿ ಅಂತ ಹೇಳು. ಎಷ್ಟು? ಅಲ್ಲಿಗೆ 78 ಲಕ್ಷ ಇವಾಗ್ಲೇ ಇಡು ಗುಡ್ ವಿಲ್, ನಾನು ನಿನ್ ಮಾಡ್ಬಿಡ್ತೀನಿ. ಬಿಂದು ಸ್ಟಾರ್ಟ್ ಮಾಡೋದು ಯೋಚನೆ ಮಾಡಕ್ಕೆ, ಹೆಂಗಪ್ಪ ಇದು ಅಂತ ಹೇಳಿ, ಹೌದಾ ಸರಿ 5 ವರ್ಷ ತಾನೆ ನಾನು ಇನ್ನ ಸೇರ್ಕೊಂಡು ಇನ್ನು ಪ್ರಾಫಿಟ್ ಹೆಚ್ಚು ಹೆಚ್ಚು ಮಾಡಿ ಏನಾದ್ರೂ ಮಾಡಿ ಆ ಬಿಸ್ನೆಸ್ ನ ಇನ್ನು ಡೆವಲಪ್ ಮಾಡ ಅಂತ ಹೇಳಿ ಬಿಂದು ಡಿಸೈಡ್ ಆದ್ರೆ
ಆ ಹುಡುಗಿ ಬಿಸ್ನೆಸ್ 80 ಲಕ್ಷ ಕೊಡಬೇಕು ಅಸೆಟ್ಸ್ ದು ಪ್ಲಸ್ ಗುಡ್ ವಿಲ್ ಎಷ್ಟು ಕೊಡಬೇಕು 78 80 78 ಹೆಚ್ಚು ಕಡಿಮೆ 1,58,00,000 ಅಂದ್ರೆ 1,58,00,000 ಶ್ರಾವಣಿಗೆ ಕೊಟ್ಟು ಬಿಸ್ನೆಸ್ ನ ಪರ್ಚೇಸ್ ಮಾಡಬೇಕಾಗುತ್ತೆ ಇದನ್ನೇ ಎಂತ ಮೆಥಡ್ ಅಂತ ಹೇಳ್ತೀವಿ ಆವರೇಜ್ ಪ್ರಾಫಿಟ್ ಅದರಲ್ಲೂ ಪ್ರಾಫಿಟ್ಸ್ ಏನಾದ್ರು ಒಂದು ವರ್ಷಕ್ಕೂ ಇನ್ನೊಂದು ವರ್ಷಕ್ಕೂ ವೇರಿಯೇಷನ್ ಆಗ್ತಾ ಇದ್ರೆ ನೋಡಿ ಒಂದ್ ವರ್ಷ ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಜಾಸ್ತಿ ಅಂದ್ರೆ ಅಪ್ ಅಂಡ್ ಡೌನ್ ಆಗ್ತಾ ಇದೆ ಈ ತರ ಇದ್ದಾಗ ನಾವು ಸಿಂಪಲ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಸಿಂಪಲ್ ಆವರೇಜ್ ಪ್ರಾಫಿಟ್ ಮೆಥಡ್ ಆಲ್ ಆಫ್ ಯು ಗಾಟ್ ಇಟ್ ಹಾಗಾದ್ರೆ ಸರ್ ವೇಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂದ್ರೆ ಏನು ನೋಡಿ ವೇಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ನಲ್ಲಿ ಇದೇ ಪ್ರಾಬ್ಲಮ್ ನೇ ನಾನು ಬೇರೆ ತರ ಹೇಳ್ಕೊಡ್ತೀನಿ ಅಷ್ಟೇ ಏನೇನಿಲ್ಲ ಅರ್ಥ ಆಯ್ತಾ ಈಗ 2016 ಅಲ್ಲಿ ಸ್ಟಾರ್ಟ್ ಮಾಡಿದ್ವು 2016 ಅಲ್ಲಿ 10 ಲಕ್ಷ ಬಂತು 17 ಅಲ್ಲಿ 14 ಲಕ್ಷ ಬಂತು ಇದು 16 ಲಕ್ಷ ಆಯ್ತು 18 ಲಕ್ಷ ಆಯ್ತು 20 ಲಕ್ಷ ಆಯ್ತು ಪ್ರಾಫಿಟ್ ನೋಡಿ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಕರೆಕ್ಟಾ ಪ್ರಾಫಿಟ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಈ ತರ ಪ್ರಾಫಿಟ್ ಏನಾದ್ರೂ ಇನ್ಕ್ರೀಸ್ ಆಗ್ತಾ ಇದ್ರೆ ನಾವು ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಮಾಡಲ್ಲ ಅವಾಗ ಏನ್ ಮಾಡ್ತೀವಿ ವೇಟೆಡ್ ಆವರೇಜ್ ಅಂತ ಮಾಡ್ತೀವಿ ಸರ್ ಹಾಗಾದ್ರೆ ವೇಟೆಡ್ ಆವರೇಜ್ ಅಂದ್ರೆ ಏನು ಏನಿಲ್ಲ 5 ವರ್ಷ ತಾನೆ ಫಸ್ಟ್ ಇಯರ್ ದು 1 ಸೆಕೆಂಡ್ ಇಯರ್ ಗೆ 2 ಥರ್ಡ್ ಇಯರ್ ಗೆ 3 ಫೋರ್ತ್ ಇಯರ್ ಗೆ 4 ಫಿಫ್ತ್ ಇಯರ್ ಗೆ 5 ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಿ 10 × 1 10 ಲಕ್ಷ 14 × 2 28 ಲಕ್ಷ 14 × 3 48 ಲಕ್ಷ ಇದು 264 ಎಲ್ಲಿದೆಯಲ್ಲ ಇದೆ 100 ಬರ್ತದೆ 72 ಲಕ್ಷ ಕರೆಕ್ಟಾ ಈಗ ಇಷ್ಟು ಟೋಟಲ್ ಮಾಡಿ ಹೇಳ್ತೀನಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 10 38 46 86 58 158 250 258 ಕರೆಕ್ಟಾ ಇದರ ಜೊತೆಗೆ ಇದು ಟೋಟಲ್ ಮಾಡಿದ್ರೆ 258 ಬಂತು ಕರೆಕ್ಟಾ ಈಗ ವೇಟ್ಸ್ ಇದನ್ನು ಟೋಟಲ್ ಮಾಡಿ 1 2 3 3 3 6 6 4 10 10 1 5 15 ಅಲ್ಲಿಗೆ 258/15 ಮಾಡಿ 17.2 ಅಲ್ಲಿಗೆ ಆವರೇಜ್ ಎಷ್ಟು ಬರ್ತಾ ಇದೆಯಪ್ಪ 17,20,000 ರುಪೀಸ್ ಒಂದು ವರ್ಷದ್ದು ನನಗೆ ನೆಕ್ಸ್ಟ್ 5 ಇಯರ್ಸ್ ಕೊಟ್ಬಿಡು ಗುಡ್ ವಿಲ್ ನ ನಾನು ನಿಮಗೆ ಬಿಸ್ನೆಸ್ ಮಾಡ್ತೀನಿ ಸಿ ಪ್ರಾಫಿಟ್ಸ್ ಏನಾದ್ರೂ ವೇರಿಯೇಷನ್ ಆಗ್ತಾ ಇದ್ರೆ ಸಿಂಪಲ್ ಆವರೇಜ್ ಇನ್ಕ್ರೀಸ್ ಆಗ್ತಾ ಇದ್ರೆ ವೇಟೆಡ್ ಆವರೇಜ್ ಗೊತ್ತಾಯ್ತು ಸಿಂಪಲ್ ಆವರೇಜ್ ಗೊತ್ತಾಯ್ತು ವೇಟೆಡ್ ಆವರೇಜ್ ಗೊತ್ತಾಯ್ತು ಈಗ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ ಆವರೇಜ್ ಪ್ರಾಫಿಟ್ ಮೆಥಡ್ ಆದ್ಮೇಲೆ ಕ್ಯಾಪಿಟಲೈಸೇಷನ್ ಮೆಥಡ್ ಸೂಪರ್ ಪ್ರಾಫಿಟ್ ಮೆಥಡ್ ಆಂಡ್ ಮೆಥಡ್ ಇಷ್ಟು ಅರ್ಥ ನೋಡಿ ಈ ಚಾಪ್ಟರ್ ಇಂದ ನಿಮಗೆ 20 ಮಾರ್ಕ್ಸ್ ಗೆ ಸಾರಿ ಇದು ಎನಿಪಿ ಸಿಲಬಸ್ ಅಲ್ಲ 5 ಮಾರ್ಕ್ಸ್ ಗೆ 1 ಕ್ವೆಶ್ಚನ್ 12 ಮಾರ್ಕ್ಸ್ ಗೆ 1 ಕ್ವೆಶ್ಚನ್ 5 ಗೆ 12 ಗೆ ಟೋಟಲ್ ಎಷ್ಟಿರುತ್ತೆ 17 ಮಾರ್ಕ್ಸ್ 1 2 ಮಾರ್ಕ್ಸ್ ಗೆ ಅಲ್ಲಿಗೆ 19 ಮಾರ್ಕ್ಸ್ ಗೆ ಇರುತ್ತೆ ಓಕೆನಾ ಫೇಲ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ 22 ಮಾರ್ಕ್ಸ್ ಬರುತ್ತೆ ಓಕೆನಾ